ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಇವತ್ತು ಶಿವರಾತ್ರಿ ಮನೋಭಿಮಾನಿ ದೇವತೆಯಾಗಿರುವಂತಹ ಈಶ್ವರನ ಪೂಜೆ ಮಾಡ್ತಾರೆ ಇವತ್ತು ಮಾಡಿ ಅವನ ಅನುಗ್ರಹವನ್ನು ಪಡೆಯಬೇಕು ಕಕ್ಷೆಯಲ್ಲಿ ಪರಮಾತ್ಮ ಮೊದಲು ಆನಂತರ ನಂತರ ಮಹಾಲಕ್ಷ್ಮೀ ದೇವಿ ಆಮೇಲೆ ಬ್ರಹ್ಮವಾಯುದೇವರು ಮೂರನೇ ಕಕ್ಷೆಯಲ್ಲಿ ನಾಲ್ಕನೇ ಕಕ್ಷೆಯಲ್ಲಿ ಸರಸ್ವತಿ ಭಾರತೀಯರು ಐದನೇ ಕಕ್ಷೆಯಲ್ಲಿ ಗರುಡ ಶೇಷ ರುದ್ರದೇವರು ಬರ್ತಾ ಇದ್ದಾರೆ ಇವರ ಅನುಗ್ರಹ ನಮಗೆ ಬೇಕೇ ಬೇಕು ಮನಸ್ಸೇ ಎಲ್ಲದಕ್ಕೂ ಕಾರಣ ಆ ಮನಸ್ಸು ಪರಮಾತ್ಮನಲ್ಲಿ ಇರಬೇಕಾಗಿದ್ರೆ ಮನೋಭಿಮಾನಿ ದೇವತೆಯಾಗಿರುವಂತಹ ಈ ಈಶ್ವರನ ಅನುಗ್ರಹ ಬೇಕೇ ಬೇಕು ಅದಕ್ಕೆ ವಿಜಯದಾಸರು ಒಂದು ಹಾಡು ಹಾಡಿದ್ದಾರೆ ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಎಷ್ಟು ಸುಂದರವಾಗಿ ಬರೀತಾ ಇದ್ದರು ಕೈಲಾಸ ಪರ್ವತದಲ್ಲಿ ವಾಸ ಮಾಡುವಂತಹ ಗೌರಿಪತಿಯಾಗಿರುವಂತಹ ಈಶ್ವರನೇ ಮನಸ್ಸಿಗೆ ಅಭಿಮಾನಿಯಾಗಿದ್ಯಪ್ಪ ನೀನು ನನ್ನ ಮನಸ್ಸು ಯಾವಾಗಲೂ ಹರಿಯಲ್ಲಿ ಪರಮಾತ್ಮನಲ್ಲಿ ಹೇಗಿರಬೇಕು ಅಂದರೆ ತೈಲಧಾರೆ ಅಂತೇನು ಹೇಳ್ತಾಯಿದ್ದೀನಿ ಎಣ್ಣೆ ನೋಡ್ರಿ ಹಾಕಿದಾಗ ಒಂದೇ ಸಮನೆ ಬೀಳುತ್ತ ಇರುತ್ತೆ ಗಟ್ಟಿಯಾದ ತುಪ್ಪ ಆಗಿಬಿಡೋದಿಲ್ಲ ಸ್ವಲ್ಪ ಸ್ವಲ್ಪ ಬೀಳುತ್ತೆ ನನ್ನ ಮನಸ್ಸು ಯಾವಾಗಲೂ ಪರಮಾತ್ಮನ ಹತ್ತಿರ ಇರಬೇಕು ಅಡೆತಡೆ ಇರಲಾರದೆ ಮನೋಭಿಮಾನಿಯಾಗಿರುವಂತಹ ಈಶ್ವರ ನಾನು ಹಿಂಗೆ ಬೇಡ್ಕೊತಾ ಇದ್ದೀನಪ್ಪ ಅಹೋರಾತ್ರಿಯಲ್ಲಿ ನಾನು ಅನುಚರಾಗ್ರಣಿಯಾಗಿ ಮಹಿಯೊಳಗೆ ಚರಿಸಿದೆನೋ ಮಹದೇವನೇ ಹಗಲು ರಾತ್ರಿ ಮಹಿಯೊಳಗೆ ಈ ಭೂಮಿಯಲ್ಲಿ ನಿನ್ನ ಇದಾಗಿ ಅನುಚರನಾಗಿ ಈ ಭೂಮಿಯಲ್ಲಿ ನಾನು ಸಂಚಾರ ಮಾಡಿದ್ದೇನೆ ಅನೇಕ ಜನ್ಮಗಳನ್ನ ತೆಗೆದುಕೊಂಡಿದ್ದೇನೆ ಅಹಿಭೂಷಣನೇ ಸಹಿ ಅಂದರೆ ಹಾವೇ ಸರ್ಪವೇ ಭೂಷಣವಾಗಿರುವಂತಹ ಎ ರುದ್ರದೇವರೇ ಎನ್ನ ಅವಗುಣಗಳೆಣಿಸದಲೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ ನನ್ನಲ್ಲಿ ತಪ್ಪೇ ತುಂಬಿಕೊಂಡಿದೆ ಅವಗುಣಗಳು ತುಂಬಿಕೊಂಡಿವೆ ಅದನ್ನು ಎಣಿಸ್ಬೇಡಪ್ಪ ಹೇಗೆ ತಂದೆ ತಾಯಿಗಳು ತಮ್ಮ ಮಕ್ಕಳ ಅವಗುಣಗಳನ್ನು ಎಣಿಸದೆ ಅವರಿಗೆ ದಿನಾಗಲೂ ಮತ್ತೆ ಹೇಳಿ ಹೀಗೆ ಮಾಡಬೇಡಿ ಹಾಗೆ ಮಾಡಬೇಡಿ ಹೀಗೆ ಮಾಡಿರಿ ಒಳ್ಳೆಯದಾಗುತ್ತೆ ಅಂತೆಲ್ಲ ಹೇಳ್ತಾರೆ ಹಾಗೆ ನೀನು ಅವಗುಣನ ಎಣಿಸೋದೇ ವಿಹಿತ ಧರ್ಮದಲ್ಲಿಡು ಇದು ನೆನಪಿಟ್ಕೊಳ್ಳಿ ನಾನು ಯಾವ ವರ್ಣದಲ್ಲಿದ್ದೇನೆ ಯಾವ ಆಶ್ರಮದಲ್ಲಿದ್ದೇನೆ ದೇಶಕಾಲಕ್ಕನುಸಾರವಾಗಿ ಏನು ಧರ್ಮಗಳನ್ನು ಮಾಡಬೇಕು ಆ ಮನಸ್ಸಿನ ಅಭಿಮಾನಿಯಾಗಿರುವಂತಹ ಈಶ್ವರ ನನ್ನ ಮನಸ್ಸು ಆ ಕಡೆ ಈ ಕಡೆ ಹೋಗದೆ ಅದು ಯಾಕೆ ಮಾಡಲಿ ಇದು ಯಾಕೆ ಮಾಡಲಿ ಯಾಕೆ ಮಾಡಲಿ ಅವ್ರು ಯಾಕೆ ಹಿಂಗೆ ಇವ್ರು ಇದೆಲ್ಲ ಅನ್ನೋದೇ ನಾನು ಯಾವ ವರ್ಣದಲ್ಲಿದ್ದೇನೆ ಯಾವ ಆಶ್ರಮದಲ್ಲಿದ್ದೇನೆ ಆ ಧರ್ಮಗಳನ್ನು ವಿಹಿತ ಧರ್ಮಗಳನ್ನು ದೇಶಕಾಲಕ್ಕನುಸಾರವಾಗಿ ಏನು ಧರ್ಮಗಳನ್ನು ಮಾಡಬೇಕು ನನ್ನ ಮನಸ್ಸು ಅಲ್ಲೇ ಇರಬೇಕು ನಾವು ಜೊತೆಗೆ ವಿಷ್ಣು ಭಕ್ತಿ ಕೊಡೋ ಶಂಭೋ ಅಪ್ಪ ವಾಸನಾಗಿರುವಂತಹ ಗೌರೀಶ ಈಶಾ ಶಂಭೋ ನಿನಗೆ ಬೇಡ್ಕೊತೇನೆ ನನ್ನ ವಿಷ್ಣು ಭಕ್ತಿ ಕೊಡು ಭಕ್ತಿ ನೋಡ್ರಿ ಪರಮಾತ್ಮ ಸರ್ವೋತ್ತಮ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಈ ಭಕ್ತಿಯನ್ನು ನೀನು ಕೊಡಲಿಕ್ಕೆ ಬೇಕು ಕೊಡು ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಗಳಿಗೆ ಅನಲಾಕ್ಷ ನಿನ್ನ ಪ್ರೇರಣೆ ಪ್ರೇರಣೆಯಲ್ಲದೆ ಮನಸ್ಸು ಮನಸ್ಸು ಅಂತಾರದು ನಾನು ಪಾಪ ಪುಣ್ಯ ಮಾಡ್ತೀನಿ ಮನಸ್ಸಲ್ಲ ನೀನು ಪ್ರೇರಣೆ ಮಾಡ್ತಾ ನೋಡಿ ಮನಸ್ಸಿನ ಅಭಿಮಾನಿಯಾಗಿರುವಂತಹ ನೀನು ಪ್ರೇರಣೆ ಮಾಡ್ತಾ ಇದೆಯಲ್ಲ ಆ ಪ್ರೇರಣೆಗನುಸಾರವಾಗಿ ನಾನು ಹೋಗ್ತಾ ಇದ್ದೇನೆ ಆದ್ದರಿಂದ ನನಗೆ ಒಳ್ಳೆಯದನ್ನೇ ಪ್ರೇರಣೆ ಮಾಡು ಅನಲಾಕ್ಷ ಅಂತ ಇದ್ದಾರೆ ಮೂರು ಕಣ್ಣುಗಳು ಸೂರ್ಯ ಚಂದ್ರ ಮೊದಲನೆಯ ಎರಡು ಕಣ್ಣುಗಳಲ್ಲಿ ಮಧ್ಯದಲ್ಲಿರುವಂತಹ ಕಣ್ಣಲ್ಲಿ ಅಗ್ನಿದೇವರಿದ್ದಾರೆ ಅದಕ್ಕೆ ಆ ಕಣ್ಣನ್ನು ತೆಗೆದಾಗ ಸುಟ್ಟು ಹಾಕ್ಬಿಡ್ತಾರೆ ಅನಲಾಕ್ಷ ಅನಲ ಅಂದರೆ ಅಗ್ನಿ ಅಗ್ನಿಯ ಕಣ್ಣುಳ್ಳಂತಹ ಮೂರನೇ ಕಣ್ಣುಳ್ಳಂತಹ ಹೇ ರುದ್ರದೇವರೇ ಹೇ ಗೌರೀಶನೇ ನಾನಿಂಗೆ ಪ್ರಣಾಮ ದಂಡ ಪ್ರಣಾಮ ಮಾಡಿ ಬೆಳ್ಕೊತೇನೆ ಮನಸ್ಸು ಎಲ್ಲದಕ್ಕೂ ಕಾರಣ ಅದಲ್ಲಪ್ಪ ಪಾಪ ಪುಣ್ಯಗಳಿಗೆ ನೀನು ಪ್ರೇರಣೆ ಮಾಡ್ತೀಯಲ್ಲ ಮನೋಭಿಮಾನಿ ದೇವತೆ ನನ್ನ ಮನಸ್ಸು ಯಾವಾಗಲೂ ಆ ಪರಮಾತ್ಮನ ಪಾದದಲ್ಲಿರುವಂತೆ ವಿಹಿತ ಧಲ್ಮ ಧರ್ಮದಲ್ಲಿರುವಂತೆ ನೀನು ಪ್ರೇರಣೆ ಮಾಡು ಧನು ಜಗ ಜಮದ ಹಾರಿ ದಂಡ ಪ್ರಣಾಮ ಮಾಡ್ತೇ ಮಣಿಸೋ ಈ ಮನ ಶಿರವ ಸಜ್ಜನರ ಕಮಲದಲ್ಲಿ ನೋಡಿರಿ ಏನು ಬೇಕಾದ್ರೂ ಮಾಡ್ತೀನಿ ನೋಡಿ ನಿನಗೆ ನಮಸ್ಕಾರ ಮಾಡ್ತೇನೆ ದಂಡ ಪ್ರಣಾಮ ಮಾಡ್ತೇನೆ ನಿನಗೆ ಇದೊಂದೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನನ್ನ ಮನಸ್ಸು ಸಜ್ಜನರ ಚರಣ ಕಮಲದಲ್ಲಿ ಮಣಿಸು ಸಜ್ಜನರ ಸಂಘ ಮಾಡಿಸು ಅವರ ಚರಣದಲ್ಲಿ ನಾನಿದ್ದು ಅವರು ಹೇಳಿದಂತೆ ಶಾಸ್ತ್ರವನ್ನು ತಿಳಿದುಕೊಂಡು ಆ ರೀತಿ ನಡೆಯುವಂತೆ ನೀನು ಮಾಡು ಭಾಗೀರಥಿ ಧರಣೆ ನೋಡ್ರಿ ತಲೆಯಲ್ಲಿ ಭಾಗೀರಥಿಯನ್ನು ಇಟ್ಟುಕೊಂಡಿರುವಂತಹ ಹೇ ರುದ್ರದೇವರೇ ಭವ ಭಯವ ಪರಿಹರಿಸಯ್ಯಪ್ಪ ಭವ ಸಂಸಾರ ಅನ್ನುವಂತಹ ಏನು ಭಯ ಇದೆಯಲ್ಲ ಅದು ಪರಿಹಾರ ನೀನೇ ಮಾಡಬೇಕು ಅದೇ ಪರಿ ಪರಿಹಾರ ಆಗಬೇಕಾದ್ರೆ ನನ್ನ ಮನಸ್ಸು ಪರಮಾತ್ಮನಲ್ಲಿ ಇರಬೇಕು ಅದಕ್ಕೆ ನಿನಗೆ ಬೇಡ್ಕೊತಾ ಇದ್ದೆ ನನ್ನ ಮನಸ್ಸು ಯಾವಾಗಲೂ ಆ ಪರಮಾತ್ಮನಲ್ಲೇ ಇರಲಿ ಮನಸ್ಸಿಗೆ ನಭಿಮಾನಿಯಾಗಿರುವಂತಹ ನಿನಗೆ ಸತತ ಇದ್ದೇನೆ ಶರ್ವದೇವ ಭಾಗವತ ಜನಪ್ರಿಯ ನೋಡಿ ಭಾಗವತ ಜನಪ್ರಿಯ ಭಾಗವತದಲ್ಲಿ ಮೂವತ್ತೆರಡು ಧರ್ಮಗಳು ಶುಕಾಚಾರ್ಯ ಹೇಳ್ತಾರೆ ಈ ಮೂವತ್ತೆರಡು ಧರ್ಮಗಳಿದ್ದವರೇ ಭಾಗವತರು ಬರೀ ಭಾಗವತ ಓದಿದ ಮಾತ್ರಕ್ಕಲ್ಲ ಭಾಗವತ ಹೇಳಿದ ಮಾತ್ರಕ್ಕಲ್ಲ ಅಲ್ಲಿ ಹೇಳಿದಂತಹ ಶುಕಾಚಾರ್ಯ ಹೇಳಿದಂತಹ ಮೂವತ್ತೆರಡು ಧರ್ಮಗಳನ್ನು ಅನುಚರಣೆಗೆ ತಂದು ಅದನ್ನು ಆಚರಿಸಬೇಕು ಅಂಥವರಿಗೆ ಪರಮಾತ್ಮ ಪ್ರೀತ್ಯಾಸ್ಪದನಾಗಿದ್ದಾರೆ ಅಂತಹ ಪರಮಾತ್ಮನ ಜಾಗು ಮಾಡದೆ ಭಾಗ್ಯವನ್ನು ಕೊಡು ಆಲಸ್ಯ ಮಾಡದೆ ಜಾಗು ಮಾಡದೆ ಅಂದರೆ ಆಲಸ್ಯ ಮಾಡದೆ ನೋಡಿರಿ ಒಳ್ಳೆ ಉಳಿದ ಕೆಟ್ಟ ಕೆಲಸಕ್ಕೆ ಯಾವ ಆಲಸ್ಯವೂ ಇಲ್ಲ ಫಟಾಫಟ್ ಮಾಡ್ತೇವೆ ಪರಮಾತ್ಮನದು ಬಂತು ಅಂದರೆ ಇವತ್ತು ಬೇಡ ಇವತ್ತೇನೂ ಸರಿಗಿಲ್ಲ ತಲೆ ಸರಿಗಿಲ್ಲ ಮೈ ಸರಿಗಿಲ್ಲ ಮನಸ್ಸು ಸರಿಗಿಲ್ಲ ನಾಳೆ ಆಯಿತು ಬಿಡು ದೇವರಿಗೆಲ್ಲ ಗೊತ್ತಿದೆ ನೋಡ್ರಿ ನಾವು ಏನೇನು ಮಾತಾಡ್ತೀವಿ ಗೊತ್ತಿಲ್ಲದೇ ಇಲ್ಲ ಗೊತ್ತಿದೆ ಅವನಿಗೆ ಬೇಡ ಹಾಗೆ ಮಾಡಿಸ್ಬೇಡಪ್ಪ ಮನಸ್ಸಿನ ಅಭಿಮಾನಿ ದೇವತೆ ಕೈಲಾಸ ವಾಸನಾಗಿರುವಂಥ ನನ್ನ ಮನಸ್ಸು ಯಾವಾಗಲೂ ಅವನಲ್ಲಿಯೇ ಇರಬೇಕು ಎಷ್ಟು ಸುಂದರವಾಗಿ ಬೇಡ್ಕೋತಾ ಇದ್ದು ಇನ್ನೊಂದು ಕಡೆ ಇನ್ನೊಂದು ಪದ್ಯದಲ್ಲಿ ವಾದಿರಾಜ ಸ್ವಾಮಿಗಳು ಇದ್ದಾರೆ ಹೇಳ್ತಾ ಇದ್ದಾರೆ ಸ್ತೋತ್ರ ಮಾಡ್ತಾಯಿದ್ದಾರೆ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿ ಸೈಯ ಗುರುಕೂಲೋತ್ತುಂಗ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ನೋಡ್ರಿ ಶುಭ್ರಳಾಗಿರುವಂತಹ ಪವಿತ್ರಳಾಗಿರುವಂತಹ ಗಂಗೆಯನ್ನು ಧರಿಸಿದಂತಹ ಈಶ್ವರ ನಿನಗೆ ಗುರುಕೂಲೋತ್ತುಂಗ ಅಂತ ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರ ನಂತರ ಸರಸ್ವತಿಯ ಭಾರತೀಯ ನಂತರ ಗರುಡ ಶೇಷ ವೃದ್ಧರಲ್ಲೇ ನಮಗೆ ಗುರುಗಳಾಗಿದ್ದಾರೆ ಗುರುಕೋಲು ತುಂಗ ಗುರುಶ್ರೇಷ್ಠನಾಗಿರುವಂತಹ ಈಶ್ವರ ನಿನಗೆ ಪ್ರಾರ್ಥನೆ ಮಾಡಿಸ್ತೇನೆ ಏನು ಅಂದರೆ ಮಾಧವನ ತೋರಿಸಯ್ಯ ಈ ನನ್ನ ಮನಸ್ಸಿನಲ್ಲಿ ಮನೋಭಿಮಾನಿಯಾಗಿರುವಂತಹ ಈಶ್ವರ ಈ ನನ್ನ ಮನಸ್ಸಿನಲ್ಲಿ ಆ ಪರಮಾತ್ಮನೇ ಇರಬೇಕು ಆ ಪರಮಾತ್ಮ ಪ್ರತ್ಯಕ್ಷ ಆಗುವಂತೆ ನೀನು ಮಾಡು ಅರ್ಚಿಸಿದವರಿಗೆ ಅಭಿಷ್ಟವ ಕೊಡುವ ಮತ್ತೆ ಹೇಳ್ತಾ ಇದ್ದಾರೆ ಯಾರು ಈಶ್ವರನ ಪೂಜೆಯನ್ನು ಮಾಡ್ತಾರೆಯೋ ಅಂಥವರಿಗೆ ಅವರ ಅಭಿಷ್ಟಗಳನ್ನು ಪೂರ್ತಿ ಮಾಡ್ತೀಯಪ್ಪ ನೀನು ಹೆಚ್ಚಿನ ಅಘಗಳ ಬೇಗನೆ ತರವಾ ಅಘ ಪಾಪದ ಸಮೂಹವೇ ತುಂಬಿಕೊಂಡಿದೆ ನೀನು ಅದನ್ನೆಲ್ಲ ದೂರ ಓಡಿದವರಿಗೆ ಅಭಿಷ್ಠಗಳನ್ನು ಕೊಡುವಂತಹ ಹೇ ಮಹಾದೇವನೇ ಏನು ಪಾಪ ಹೆಚ್ಚಿನ ಪಾಪಗಳನ್ನ ಮಾಡಿದ್ದೇನೆ ಕ್ಷಣ ಅನಂತ ಜನ್ಮ ಬರುವಷ್ಟು ಪಾಪ ಮಾಡ್ತೇನೆ ಅದನ್ನೆಲ್ಲ ತರದ್ ಹಾಕಪ್ಪಾಕ ಸುಟ್ಟು ಹಾಕ್ಬಿಡು ದೂರ ಓಡಿಸು ಸದ್ದು ಸಜ್ಜನರ ಸಂಘ ಮಾಡಬೇಕು ದುರ್ಜನರ ಸಂಘ ಇದೆ ಆ ದುರ್ಜನರು ನನ್ನಿಂದ ದೂರ ಹೋಗುವಂತೆ ಮಾಡ ಅಚ್ಚುತಗಲ್ಲದ ಅಸುರರ ಬಡಿವ ನೋಡ್ರಿ ದೈತ್ಯರನ್ನ ಯಾರು ಪರಮಾತ್ಮನ ಭಕ್ತರಲ್ಲವೋ ಅಂತಹ ದೈತ್ಯರನ್ನೆಲ್ಲ ಇದು ಮಾಡಿ ಹಾಕ್ಬಿಡ್ತಿದ್ವಿ ಕೊಂದು ಹಾಕ್ಬಿಡ್ತಿದ್ವಿ ಮಾರನ ಗೆದ್ದ ಮನೋಹರ ಮೂರ್ತಿ ನೋಡ್ರಿ ಕಾಮನನ್ನು ಗೆದ್ದಂತಹ ಮಾರನನ್ನು ಅಂದರೆ ಕಾಮನನ್ನು ಗೆದ್ದಂತಹ ಮನೋಹರವಾಗಿರೋ ಸುಂದರನಾಗಿರುವಂತಹ ಮೂರ್ತಿ ಮಹಾ ಭಾ ಇವಳು ದೇವಿ ಆ ಈಶ್ವರ ಪತಿಯಾಗಬೇಕು ಅಂತ ಹೇಳಿ ಎಷ್ಟೋ ವರ್ಷ ತಪಸ್ಸು ಮಾಡ್ತಾರೆ ಅವರ ತಪಸ್ಸನ್ನು ಕೆಡಿಸಲಿಕ್ಕೆ ಬೇಕಾದಷ್ಟು ಮಂದಿ ಬರ್ತಾ ಇದ್ದಾರೆ ರುದ್ರದೇವರ ತಪಸ್ಸನ್ನು ಅವರ ತಪಸ್ಸನ್ನು ಯಾರು ಗಿತ್ತ ಮಾಡಲಿಕ್ಕಾಗೋದಿಲ್ಲ ಅಂತಹ ಈಶ್ವರನನ್ನು ಪಾರ್ವತಿದೇವಿ ತಪಸ್ಸು ಮಾಡಿ ಪಡೆದಿದ್ದಾಳೆ ಧಾರುಣಿಯೊಳಗೆ ತುಂಬಿದೆ ನಿನ್ನ ಕೀರ್ತಿ ನಿಮ್ಮ ಕೀರ್ತಿ ಈ ಜಗತ್ತಿನಲ್ಲಿ ಧಾರುಣಿ ಹೇಳಿದ್ರೆ ಭೂಮಿಯಲ್ಲಿ ಎಲ್ಲ ಕಡೆಗೂ ತುಂಬಿದೆ ಹರಿಯ ತೋರಿ ಸಯ್ಯ ನಿನಗೆ ಶರಣಾರ್ಥ ಆ ಪರಮಾತ್ಮನನ್ನು ತೋರಿಸಪ್ಪ ಅವನ ದರ್ಶನ ಮಾಡಿಸಪ್ಪ ಅಂತ ಇದ್ದಾರೆ ನೋಡಿರಿ ನಮಗೆ ಪರಮಾತ್ಮನ ದರ್ಶನ ಆಗಬೇಕಾದ್ರೆ ಡೈರೆಕ್ಟಾಗಿ ಮೊದಲೇ ಹೇಳಿದ್ರು ಡೈರೆಕ್ಟಾಗಿ ನಮ್ಗೆ ಆ ಶಕ್ತಿ ಇಲ್ಲ ಗುರುಗಳ ಮುಖಾಂತರನೇ ಹೋಗಬೇಕು ಇವರು ಗುರುಗಳಾಗಿದ್ದಾರೆ ಅದಕ್ಕೋಸ್ಕರ ಬಿಡ್ಕೊಳ್ತಾ ಇದ್ದಾರೆ ಅವರು ಹೋಗಿ ವಾಯುದೇವರಿಗೆ ಬೆಳ್ಕೋತಾರೆ ವಾಯುದೇವರು ಪರಮಾತ್ಮನಿಗೆ ಬೇಡಿ ನಮಗೆ ದರ್ಶನ ಆಗುತ್ತೆ ಚನ್ನ ಪ್ರಸನ್ನ ಹಯವದ ನನ್ನ ಅನುದೀನ ನೆನೆವಂತೆ ಮಾಡೋ ನೀ ಅನ್ನ ಯಾವಾಗಲೂ ಆ ಪರಮಾತ್ಮನ ಸ್ಮರಣೆ ಇರಬೇಕು ಅವನ ನೆನೆಸ್ತಾ ಇರಬೇಕು ನಾನು ಅನ್ಯನ ಅನ್ಯರ ನರಿಯೇನು ಗುರುವೆಂಬೆ ನಿನ್ನ ನೀನು ನನ್ನ ಗುರು ಅಂತ ತಿಳಿದುಕೊಂಡಿದ್ದೇನೆ ಇನ್ಯಾರನ್ನು ನಾ ಗುರು ಅಂತ ತಿಳಿದುಕೊಂಡಿಲ್ಲ ಗುರುವಾದ್ದರಿಂದ ಶಿಷ್ಯನಾಗಿರುವಂತಹ ನನ್ನನ್ನು ಒಳ್ಳೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ಆ ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡಪ್ಪ ಇನ್ನಾದರೂ ಹರಿಯ ತೋರು ಮುಕ್ಕಣ್ಣ ಮೂರು ಕಣ್ಣುಳ್ಳಂತಹ ಈಶ್ವರನೇ ಇಷ್ಟು ಬೇಡಿದ ಮೇಲೂ ತೋರಿಸಪ್ಪ ಆ ಪರಮಾತ್ಮನನ್ನು ನೋಡ್ತೇನೆ ನಾನು ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇವೆಲ್ಲ ಹಾಡುಗಳನ್ನು ನೋಡ್ತಾ ಇರಬೇಕು ಸರ್ತಿ ಅಲ್ಲ ಇನ್ನೊಂದು ಕಡೆ ವ್ಯಾಸರಾಯರು ಬರೀತಾ ಇದ್ದಾರೆ ನಮಃ ಪಾರ್ವತಿ ಪತಿನುತ ಜನ ಪರ ನಮೋ ವಿರೂಪಾಕ್ಷ ರಮ ರಮಣ ನಲ್ಲ ಮಲಭಕುತಿ ಕೊಡು ರಮ ಮಲಭಕುತಿ ಕೊಡು ನಮೋ ವಿಶಾಲಾಕ್ಷ ನಮೋ ನಮೋ ವಿಶಾಲಾಕ್ಷ ವಿಶಾಲಾಕ್ಷ ದೊಡ್ಡ ದೊಡ್ಡ ಕಣ್ಣುಳ್ಳವನು ಅವನಿಗೆ ವಿರೂಪಾಕ್ಷನಂತ ಹೆಸರು ಯಾಕೆಂದರೆ ಎರಡು ಕಣ್ಣು ಒಂದು ಕಣ್ಣಿದೆ ಅದಕ್ಕೋಸ್ಕರ ವಿರೂಪಾಕ್ಷ ಅಂತ ಕರಿತಾ ಇದ್ದ ಪಾರ್ವತಿಯಿಂದ ಸ್ತುತ್ಯನಾಗಿರುವಂತಹ ಪಾರ್ವತಿಯ ಪತಿಯಾಗಿರುವಂತಹ ಸರ್ವರಿಂದಲೂ ಸ್ತುತ್ಯನಾಗಿರುವಂತಹ ಹೇ ವಿರೂಪಾಕ್ಷಣೆ ನಿನಗೆ ಬೇಡ್ಕೊಡ್ತೇನೆ ಏನು ಅಂದರೆ ಮನೋಭಿಮಾನಿ ದೇವತೆ ನೀನು ರಮಾಪತಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಲ್ಲಿ ಆಮಾಲ ಭಕ್ತಿ ಶುದ್ಧವಾದ ಭಕ್ತಿ ಹರಿಸವೋತ್ತಮ ವಾಯುಜೀವೋತ್ತಮ ತಾರತಮ್ಯವನ್ನು ಸರಿಯಾಗಿ ಇಷ್ಟೊತ್ತು ಸಂಧಿ ಓದ್ತಾ ಇದ್ದೀರಿ ಸಾ ತಾರತಮ್ಯ ಆ ತಾರತಮ್ಯಕ್ಕನುಸಾರವಾಗಿ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳಿದುಕೊಂಡು ಆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಲ್ಲಿ ಅಮಲವಾದ ಭಕ್ತಿ ಅನುಮಾನಗಳಿರಬಾರದು ಪ್ರತಿ ಕ್ಷಣಕ್ಕೆ ಪ್ರತಿಯೊಂದು ಇಂದ್ರಿಯಗಳಲ್ಲಿ ಪರಮಾತ್ಮ ತಾನೇ ಇದ್ದುಕೊಂಡು ನನಗೆ ಪ್ರೇರಣೆ ಮಾಡ್ತಾ ಇದ್ದ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ತಿಳಿದುಕೊಂಡು ಆ ಭಕ್ತಿ ಬರಬೇಕು ಹರಿ ಸರ್ವೋತ್ತಮ ನೀನೇ ಸರ್ವೋತ್ತಮ ಪರಮಾತ್ಮ ನಿನ್ನ ಬಿಟ್ಟರೆ ಯಾರೂ ಇಲ್ಲ ಆ ಭಕ್ತಿಯನ್ನು ನೀನೇ ಕೊಡಬೇಕಪ್ಪ ಮನೋಭಿಮಾನಿಯಾಗಿರುವಂತಹ ಈಶ್ವರ ಅಂತ ಪ್ರಾರ್ಥನೆ ಮಾಡ್ತಾರೆ ನೀಲಕಂಠ ತ್ರೀಶೂಲ ಡಮರುಹಸ್ತಾಲಂಕೃತ ರಕ್ಷಾ ಫಾಲ ನೇತ್ರಕ ಪಾಲರುಂಡಮಣಿ ಮಾಲಾಧೃತ ವಕ್ಷ ನೀಲಕಂಠ ನೋಡ್ರಿ ಸಮುದ್ರ ಮಥನ ಕಾಲದಲ್ಲಿ ಮೊದಲು ವಿಷ ಬಂತು ಅದನ್ನು ವಾಯುದೇವರು ತಾವು ಪಾನ ಮಾಡ್ತಾ ಇದ್ದಾರೆ ಆಗ ಮಗನಾಗಿರುವಂತಹ ಈಶ್ವರ ನನಗೂ ಒಂದು ಸ್ವಲ್ಪ ಕೊಡು ಅಂತ ಕೇಳ್ತಾ ಇದ್ದಾರೆ ಅದು ಎಷ್ಟು ಇದಾಗಿರಬೇಕು ರುದ್ರವಾಗಿರಬೇಕು ಅಂದರೆ ನೋಡ್ರಿ ವಾಯುದೇವರು ಅದರದ್ದು ಒಂದು ಹನಿಯನ್ನು ತೆಗೆದುಕೊಂಡು ತಮ್ಮ ಅಂಗೈಯಲ್ಲಿ ಹಾಕಿಕೊಂಡು ಅದನ್ನು ಚೆನ್ನಾಗಿ ತಿಕ್ಕಿ 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 ಡೈಲ್ಯೂಟ್ ಮಾಡಿ ಅದನ್ನು ಇವರಿಗೆ ಕೊಟ್ಟಿದ್ದಾರೆ ಮಗನಾಗಿರುವಂತಹ ರುದ್ರದೇವರಿಗೆ ಕೊಟ್ಟಿದ್ದಾರೆ ರುದ್ರದೇವರು ಅದನ್ನು ತೆಗೆದುಕೊಂಡು ಕುಡಿದರೆ ಅದು ಕಂಠದಲ್ಲಿಯೇ ಇದೆ ಇನ್ನೂ ಕೆಳಗೆ ಹೋಗೇ ಇಲ್ಲ ಕಂಠ ನೀಲ ಕಂಠ ಆಗಿದೆ ಆ ಒಂದು ಹನಿಗೆ ಅವರಿಗೆ ತಲೆನೋವು ಬಂದಿದೆ ಅದಕ್ಕೋಸ್ಕರ ಗಂಗೆಯನ್ನು ತಂದ ತಲೆಯ ಮೇಲೆ ಇಟ್ಟಿದ್ದಾರೆ ತ್ರಿಶೂಲ ಡಮರು ಎಲ್ಲ ಹಿಡ್ಕೊಂಡು ಕೈಯಲ್ಲಿ ಹಿಡಿದುಕೊಂಡು ಅಲಂಕೃತನಾಗಿರುವಂತಹ ಏ ನೀಲಕಂಠನಾಗಿರುವಂತಹ ರುದ್ರದೇವನೇ ನಮ್ಮ ರಕ್ಷಣ ಬಾಳಪ್ಪ ಹಣೆಯಲ್ಲಿ ಒಂದು ಕಣ್ಣು ಇದೆ ಅಗ್ನಿ ಕಣ್ಣು ಸೂರ್ಯ ಚಂದ್ರ ಅಗ್ನಿ ಕಣ್ಣಲ್ಲಿದೆ ಮೂರು ಕಣ್ಣುಳ್ಳವನು ನೀನು ನೋಡ್ರಿ ಆಮೇಲೆ ಕಪಾಲದಲ್ಲಿ ಹಣೆ ಕಣ್ಣಿದೆ ರುಂಡದ ಮಣಿಯನ್ನು ಮಾಲೆಯನ್ನು ಹಾಕ್ಕೊಂಡಿದೆ ಅಂತಹ ಮಾಲೆಯನ್ನು ರುಂಡದ ಮಾಲೆಯನ್ನು ಹಾಕ್ಕೊಂಡಿರುವಂತಹ ನೀನು ದೇವತೆಗಳ ಅಧ್ಯಕ್ಷನಾಗಿರುವಂತಹ ಸುಣು ಸುಗುಣಗಳ ಸ್ವಾಮಿಯಾಗಿರುವಂತಹ ನೀನು ಲಕುಮೀಶನ ಓಲೈಸುವ ಭಕ್ತಾವಳಿಗಳ ಪಕ್ಷ ಎಲ್ಲರೂ ನೆನ್ಪಿಟ್ಕೊಳಿ ಈ ಎಲ್ಲ ದೇವತೆಗಳು ನಮಗೆ ಯಾವಾಗ ಸಹಾಯಕ್ಕೆ ಬರ್ತಾರೆ ನಾವು ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳಿದುಕೊಂಡು ಆ ಪರಮಾತ್ಮನಲ್ಲಿ ಭಕ್ತಿಯನ್ನಿಟ್ಟಾಗ ಇವರು ನಮಗೆ ಬಂದು ಸಹಾಯ ಮಾಡ್ತಾರೆ ಇದನ್ನು ತಿಳಿದುಕೊಂಡು ಅದೇ ರೀತಿಯಾಗಿ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು ವಾಸವನು ತ ಹರಿದಾಸ ಕೈಲಾಸ ವಾಸ ದೇವ ದಾಶರಥಿಯ ಉಪಾಸಕ ಸುಜಲರ ಪೋಷಿಪ ದಿವ್ಯ ಪ್ರಭಾವ ವಾಸವ ಅಂದರೆ ಇಂದ್ರ ಇಂದ್ರನಿಂದ ಸ್ತುತ್ಯನಾಗಿರುವಂತಹ ಅವನಿಂದ ಪೂಜಿಸಲ್ಪಡುವಂತಹ ಪರಮಾತ್ಮನ ದಾಸನೇನು ಕೈಲಾಸದಲ್ಲಿ ವಾಸ ಮಾಡುವಂತಹ ಯಶನೇ ದಾಶರಥಿಯ ದಶರಥನ ಮಗನಾಗಿರುವಂತಹ ರಾಮದೇವರ ಉಪಾಸಕನೇ ಶ್ರೀರಾಮ ರಾಮ ರಾಮೇ ತೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ದೇವಿಗೆ ಪರಮಾತ್ಮನ ಮಹಿಮೆಯನ್ನು ಹೇಳುತ್ತಾ ಅವ್ರು ಹೇಳ್ತಾ ಇದ್ದಾರೆ ಶ್ರೀರಾಮ ಆ ಒಂದು ಶಬ್ದ ಸಹಸ್ರನಾಮ ತುಲ್ಯಂ ಶ್ರೀರಾಮ ಶ್ರೀರಾಮ ಅಂತ ಪಾರಣೆ ಮಾ ಪಾರಾಯಣ ಮಾಡಿದರೆ ಸ್ತೋತ್ರ ಮಾಡಿದರೆ ಒಂದು ಶ್ರೀರಾಮ ನಾಮ ವಿಷ್ಣು ಸಹಸ್ರನಾಮಕ್ಕೆ ಸರಿಯಾಗಿದೆ ಅಂತ ಹೇಳ್ತಾ ಇದೆ ಅಷ್ಟು ಅದರಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾ ಇದೆ ಆಕೆಗೆ ರಾಮನಾಮದ ಉಪದೇಶವನ್ನು ಮಾಡಿದ್ದಾರೆ ರಾಮನಾಮ ಜಪವನ್ನು ತಾವು ಮಾಡ್ತಾ ಇದ್ದಾರೆ ದಶರಥಿಯ ಉಪಾಸಕ ಅಂತ ಹೇಳ್ತಾರೆ ದಶರಥ ಭಗನಾಗಿರುವಂಥ ಶ್ರೀರಾಮಚಂದ್ರನ ಭಕ್ತನಾಗಿದ್ದೇ ಆತನ ಉಪಾಸನೆಯನ್ನು ಮಾಡ್ತೀಯಪ್ಪ ಸುಜನರ ಪೋಷಿಸಿ ನೋಡ್ರಿ ದುರ್ಜನರನ್ನು ಕಾಯೋದಿಲ್ಲ ದುರ್ಜನರಿಗೆ ಶಿಕ್ಷೆಯನ್ನು ಕೊಟ್ಟು ಸಜ್ಜನರ ರಕ್ಷಣೆಯನ್ನು ಯಾವಾಗಲೂ ಮಾಡ್ತಾರೆ ರುದ್ರದೇವರು ಭಾಷಿಸುತ್ತಿ ಅದು ಅಶೇಷ ಜೀವರಿಗೆ ಈಶನೆಂಬ ಭಾವ ನೋಡ್ರಿ ಸಾಮಾನ್ಯವಾಗಿ ಎಲ್ಲರೂ ಏನು ತಿಳ್ಕೊತಾರೆ ಅಹಂ ನಾನೇ ದೇವರು ಇಲ್ಲ ಈಶಾ ಅಂದರೆ ಸ್ವಾಮಿ ನಾನೇ ಸ್ವಾಮಿ ನಾನೇ ದೇವರು ನನ್ನಲ್ಲೇ ದೇವರು ಇದ್ದಾನೆ ಇಂತಹದೆಲ್ಲ ಮನಸ್ಸಿನಲ್ಲಿ ಕೊಡಬೇಡಪ್ಪ ಈ ಭಾ ಈ ಶ್ರೀಶನಲ್ಲಿ ಕೀಲಿಸು ಮನವ ನನ್ನ ಮನಸ್ಸು ಆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಲ್ಲಿಯೇ ಕೀಳಿಸುವಂಥ ಅಲ್ಲೇ ಬಿಡಬೇಕು ಎಲ್ಲೂ ಹೋಗಬಾರ್ದಲ್ಲಿ ಹೇಗೆ ಒಂದು ರೂಮ್ನಲ್ಲಿ ಕೂಡಿಸಿ ಬೀಗ ಹಾಕಿದರೆ ಅದು ಎಲ್ಲೂ ಹೋಗ್ಲಿಕ್ಕೆ ಬರೋದಿಲ್ಲೋ ಹಾಗೆ ನನ್ನ ಮನಸ್ಸಿನಲ್ಲಿ ಆ ಪರಮಾತ್ಮನ ನಾಮವನ್ನು ಇಟ್ಟು ಬೀಗ ಹಾಕ್ಬಿಟ್ಟು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಮತ್ತೆ ಯಾರೂ ಸುಳಿಯೋ ಹೋಗಿಲ್ಲ ಪರಮಾತ್ಮ ಸರ್ವೋತ್ತಮ ಹರಿ ಸರ್ವೋತ್ತಮ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಇದನ್ನು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು ಆ ನನ್ನ ಮನಸ್ಸಿನಲ್ಲಿ ಆ ಪರಮಾತ್ಮ ನಾಮವನ್ನು ಇಟ್ಟುಬಿಡು ಗಿರಿಜಾಪತಿಯಾಗಿರುವಂತಹ ಮಹಾದೇವನೇ ನಾನು ನಿನಗೆ ಪ್ರಾರ್ಥನೆ ಮಾಡ್ತೀನಪ್ಪ ಇದನ್ನು ಮೃತ್ಯುಂಜಯ ಮೃತ್ಯುವನ್ನು ಗೆದ್ದಂತಹ ನೀನು ನಿನ್ನ ಉತ್ತಮ ಪದಯುಗ ಭರ್ ಭೃತ್ಯನೂ ನಾ ಸರ್ವತ್ರ ಎಲ್ಲ ಕಾಲದಲ್ಲಿಯೂ ನಿನ್ನ ಪಾದಯುಗಳ ಉತ್ತಮವಾಗಿರುವಂತಹ ಪಾದಯುಗಗಳ ಭಕ್ತನಾಗಿದ್ದೇನೆ ಪಾದಗಳಲ್ಲಿ ನಾನು ಮನಸ್ಸನ್ನಿಟ್ಟಿದ್ದೇನೆ ನಿನ್ನ ದಾಸನಾಗಿದ್ದೇನೆ ಹತ್ತಿರ ಕರೆದು ಅಪತ್ಯನಂತೆ ಪರಿಯುತ್ತಿರೋತ್ರಿ ನೇತ್ರ ನಾನು ಸ್ವಲ್ಪ ಹೇಳ್ತಿದ್ದೇನೆ ಅದರ ಕಡೆ ನೀವು ಲಕ್ಷ್ಯ ಕೊಡಿರಿ ಎಷ್ಟು ಸುಂದರವಾಗಿ ಅಪತ್ಯ ಅಂದರೆ ಮಗ ಸಣ್ಣ ಮಗು ನನ್ನ ಹೇಗೆ ತಂದೆ ಬಾ ಅಂತ ಹೇಳಿ ಕರೆದುಕೊಂಡು ತೊಡೆ ಮೇಲೆ ಕೂಡಿಸಿಕೊಂಡು ಅದಕ್ಕೆ ಮುದ್ದು ಮಾಡಿ ಅದಕ್ಕೆಲ್ಲ ಹೇಳಿಕೊಡ್ತಾ ನೀವು ಹಾಗೆ ಹತ್ತಿರ ನನ್ನನ್ನು ಕರೆದು ಬಾ ಅಂತ ಹೇಳಿ ಆ ಮಗನನ್ನು ಹೇಗೆ ತಂದೆ ತಾಯಿಗಳು ರಕ್ಷಣೆ ತಂದೆ ತಾಯಿ ರಕ್ಷಣೆ ಮಾಡ್ತಾರೆ ಹಾಗೆ ನೀ ನನ್ನ ರಕ್ಷಣೆ ಮಾಡಪ್ಪ ಮೂರು ಕಣ್ಣುಳ್ಳಂತಹ ಹೇರುದ್ರದೇವರೇ ತೆತ್ತಿಗೆ ನಂತಿ ಹೇ ಕಾಯುತ್ತಿ ಹೇ ಬಾಣನ ಸತ್ಯದ ಚರಿತ್ರ ಆ ಬಾಣಾಸುರ ಮಾಡಿದೆಲ್ಲ ಎಲ್ಲ ಆದರೆ ಇವತ್ತಿಗೂ ಆ ಬಾಣಾಸುರನ ನಿನಗೆ ಶರಣು ಬಂದ ಮೇಲೆ ಅವನಲ್ಲಿ ಕಾಯ್ತಾ ಇದೆಯಲ್ಲ ಹಾಗೆ ನನ್ನನ್ನು ಕಾಯಪ್ಪ ಕರ್ತೃ ಉಡುಪಿ ಸರ್ವೋತ್ತಮ ಕೃಷ್ಣನ ಪೌತ್ರ ಕೃಪಾ ಪಾತ್ರ ಸ್ವತಂತ್ರ ಕರ್ತನಾಗಿರುವಂತಹ ಸ್ವತಂತ್ರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಶ್ರೀಕೃಷ್ಣನ ಉಡುಪಿಯಲ್ಲಿರುವಂತಹ ಶ್ರೀಕೃಷ್ಣನ ಪೌತ್ರ ಅಂತ ಹೇಳ್ತಾ ಇದ್ದಾರೆ ಮೊಮ್ಮಗ ನೀನು ವಾಯುದೇವರು ಬ್ರಹ್ಮದೇವರು ಪರಮಾತ್ಮನ ಮಕ್ಕಳು ಇವರು ಮೊಮ್ಮಕ್ಕಳು ಗರುಡ ಶೇಷ ಶೇಷಋದರು ಇವರು ಮೊಮ್ಮಕ್ಕಳಾಗಿದ್ದಾರೆ ನೀನು ಮೊಮ್ಮಗನಾಗಿದ್ದೆ ಆ ಕೃಷ್ಣನ ಕೃಪಾ ಪಾತ್ರನಾಗಿದ್ದೆ ಅಂತಹ ನೀನು ನನ್ನನ್ನು ರಕ್ಷಣೆ ಮಾಡು ಆ ಪರಮಾತ್ಮನಲ್ಲಿ ನನಗೆ ಭಕ್ತಿಯನ್ನು ಕೊಡು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಂಜುಂಡ ನಮ್ಮ ಗುರು ನಂಜುಂಡ ನಂಜುಂಡ ಅಂತ ಕರೀತಾರೆ ವಿಷ ನಂಜು ಅಂದರೆ ವಿಷ ವಿಷವನ್ನು ಉಂಡಂತಹ ಹೇ ರುದ್ರದೇವರೇ ನಮ್ಮ ಗುರುಗಳೇ ನೀವು ನಿಮಗೆ ಪ್ರಾರ್ಥನೆ ಮಾಡ್ಕೋತೇ ನತಜಾನ ಪಾಲ ನಿನಗೆ ಯಾರು ಶರಣು ಬಂದಿದ್ದಾರೆ ಅವರನ್ನು ರಕ್ಷಣೆ ಮಾಡುವವನು ನೀನು ಭವ ಸಂಸಾರದ ಬಂಧನವನ್ನು ನಿವಾರಣೆ ಮಾಡುವನು ಕರುಣಾಸಮುದ್ರ ನೀನು ಆಂಜನೇಯನ ಪ್ರಿಯ ನೋಡ್ರಿ ವಾಯುದೇವರಿಗೆ ಅತ್ಯಂತ ಪ್ರೀತ ಪ್ರೀತ್ಯಾಸ್ಪದಮ ನೀನು ಅಂಜಲಿ ಮಗುವಿನ ಎರಡೂ ಕೈಯಿಂದ ನಮಸ್ಕಾರ ಮಾಡಿ ನಿನಗೆ ಪ್ರಾರ್ಥನೆ ಇದ್ದೇನೆ ಕಂಜನಾಭನ ಪಾದ ಕಂಜವ ತೋರಿಸು ಯಾವನ ಹೊಕ್ಕಳಿಂದ ಕಮಲ ಬಂದಿದೆಯೋ ಅಂತಹ ಪರಮಾತ್ಮನ ಪಾದ ಕಮಲಗಳನ್ನು ತೋರಿಸಪ್ಪ ನೋಡ್ರಿ ನಾವು ಹೋಗಿ ದೇವರ ಹತ್ರ ಏನೇನೋ ಪ್ರಾರ್ಥನೆ ಮಾಡ್ತೀವಿ ಇಷ್ಟು ಪದ್ಯದಲ್ಲಿ ಓದಿದೆ ಎಲ್ಲ ಇದೇ ಹೇಳ್ತಾ ಇದ್ದಾರೆ ಆ ಪರಮಾತ್ಮನಲ್ಲಿ ಭಕ್ತಿ ಕೊಡು ಆ ಪರಮಾತ್ಮನ ದರ್ಶನ ಮಾಡಿಸು ಆ ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡು ಇಲ್ಲ ಇಷ್ಟು ನಿಮ್ಮ ಮೂರ್ನಾಲ್ಕು ಪದ್ಯ ಹೇಳ್ತಾರ ಅದೇ ಬೇಡ್ಕೊತಾ ಇದ್ದಾರೆ ರಕ್ಕಸಾಂತಕ ದೇವ ಬಿರುದ ತೊಕ್ಕ ನುಟ್ಟ ಚಂದ್ರಶಿರದ ದೈತ್ಯರನ್ನು ಸಂಹಾರ ಮಾಡುವಂತಹ ನೀನು ರಕ್ಕಸಾರಿ ಅಂತ ಕಲ್ಸ್ಕೋತಾ ಇದೀಯ ಗಜ ಚರ್ಮವನ್ನು ಹುಟ್ಟತ್ತು ಕರಿ ಅಂದರೆ ಗಜ ಗಜ ತೊಕ್ಕ ಅಂದರೆ ಚರ್ಮವನ್ನು ಹುಟ್ಟಂತಹ ನೀನು ತಲೆಯಲ್ಲಿ ಚಂದ್ರಶಿರದ ತಲೆಯಲ್ಲಿ ಚಂದ್ರವನ್ನು ಇಟ್ಟುಕೊಂಡಿದೆ ಮುನಿ ಮಾರ್ಕಂಡೇಯಗೆ ಆಯುವರದ ಮಾರ್ಕಂಡೆಯ ಋಷಿಗಳು ತಪಸ್ಸು ಮಾಡಿದ್ದಾರೆ ಅವರಿಗೆ ಆಯುಷ್ಯನ್ನ ಕೊಟ್ಟಂತಹ ನೀನು ದೇವರ್ಕಗಳಿಗೆ ಅವಿಷ್ಟಯರ ದೇವರ್ ದೇವತೆಗಳ ಸಮೂಹದ ಎಲ್ಲ ದೇವತೆಗಳಿಗೂ ಅವರ ಅಭಿಷ್ಟಗಳನ್ನು ಪೂರ್ತಿ ಮಾಡಿದೆಯಪ್ಪ ಅಂತಹ ನೀನು ಪೊಕ್ಕಳು ಹೂವಿನ ವಿಷ್ಣು ಭಕ್ತಿ ನನಗಿತ್ತು ಯಾವ ವಿಷ್ಣು ಹೊಕ್ಕಳಲ್ಲಿ ಕಮಲವನ್ನು ಇಟ್ಕೊಂಡಿದ್ದಾನೆ ಪೊಕ್ಕಳಲ್ಲಿ ಹೂವು ಕಮಲದ ಹೂವಿನ ಇಟ್ಕೊಂಡಿದ್ದಾನೆ ಅಂತಹ ವಿಷ್ಣುವಿನ ಭಕ್ತಿಯನ್ನು ನನಗೆ ಕೊಡು ನೋಡ್ರಿ ಎಲ್ಲ ಪದ್ಯದಲ್ಲಿ ಇದೆ ವಿಷ್ಣುವಿನ ಭಕ್ತಿಯನ್ನು ಕೊಡು ಮನಸ್ಸಿನ ಅಭಿಮಾನಿಯಾಗಿರುವಂತಹ ಹೇ ರುದ್ರದೇವರೇ ನನ್ನ ಮನಸ್ಸು ಯಾವಾಗಲೂ ವಿಷ್ಣುವಿನಲ್ಲಿ ಇರಬೇಕು ಪರಮಾತ್ಮ ಚೊಕ್ಕ ಚಿಕ್ಕ ಚಿತ್ತನ ಮಾಡೋ ಮೊಕ್ಕಣ್ಣ ದೇವ ಚಿತ್ತ ಬುದ್ಧಿ ನನ್ನ ಬುದ್ಧಿ ಶುದ್ಧವಾಗಿರಬೇಕು ಅದರಲ್ಲಿರುವಂತಹ ಕಲ್ಮಶವನ್ನೆಲ್ಲ ತೆಗೆದುಹಾಕಿ ಅಲ್ಲಿ ವಿಷ್ಣು ಭಕ್ತಿಯನ್ನು ಇಡು ಇಟ್ಟು ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಇಂದ್ರಾದಿ ಸುರ ಮುನಿ ಮಂದ್ಯಪಾದ ಇಂದ್ರಾದಿ ದೇವತೆಗಳು ಮುನಿಗಳು ಎಲ್ಲರಿಂದಲೂ ಸ್ತುತಿ ಮಾಡಿಕೊಳ್ಳುವಂತಹ ನಮಸ್ಕರಿಸಿಕೊಳ್ಳುವಂತಹ ಕಮಲದಂತಹ ಕಾಲುಳ್ಳಂತಹ ಹೇ ರುದ್ರದೇವರೇ ಗುಣಸಾಂದ್ರನಾಗಿರುವಂತಹ ರುದ್ರದೇವರೇ ಬ್ರಹ್ಮ ಅಜನ ಅಂದರೆ ಬ್ರಹ್ಮದೇವರ ಮಗನೇ ಸತತ ಆನಂದ ಸತತ ಆನಂದದಿಂದ ಇರುವಂತಹನೇ ಗುರು ಗಂಧವಾಹನನ ಕಂದ ಗಂಧವಾಹನ ಅಂದರೆ ಒಳ್ಳೆಯ ವಾಸನೆಯನ್ನು ಸುಗಂಧವನ್ನು ಕೊಡುವಂತಹ ವಾಯುದೇವರ ಮಗನೇ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ನನ್ನ ಮನಮಂದಿರದಲ್ಲಿ ನನ್ನ ಮನಸ್ಸು ಅನ್ನುವಂತಹ ಆ ದೇವಸ್ಥಾನದಲ್ಲಿ ಮಂದಿರದಲ್ಲಿ ರಾಮಚಂದ್ರನ ನೋಡುವ ಆನಂದ ಭಾಗ್ಯವನೀಯ ಆ ಮನಸ್ಸಿನಲ್ಲಿ ಆ ಮನಸ್ಸು ಅನ್ನುವ ಮಂದಿರದಲ್ಲಿ ಇರುವಂತಹ ಆ ಪರಮಾತ್ಮ ಏನಿದ್ದಾನೆ ಆ ಪರಮಾತ್ಮನ ದರ್ಶನವನ್ನು ನನಗೆ ಮಾಡಿಸಿಕೊಡು ಆ ಆನಂದ ಕೊಡು ಆಗಿನ ಆನಂದ ಅದು ಬೇರೆಯೇ ಅದು ಅನುಭವಿಸಿದವರಿಗೆ ಗೊತ್ತು ವಿಷಕಂಧರನೇ ನೋಡ್ರಿ ಕಂಠದಲ್ಲಿ ವಿಷವನ್ನು ಇಟ್ಟುಕೊಂಡಿರುವಂತಹನೇ ಭೀತ ಭಯನೇ ಯಾವನಿಗೆ ಯಾವ ಭಯವೂ ಇಲ್ಲವೋ ವೈಷ್ಣವೋತ್ತಮನೇ ಅಂತ ಹೇಳ್ತಾ ಇದ್ದಾರೆ ವೈಷ್ಣವಾಗ್ರೇಸರ ಅಂತ ಕರೀತಾರೆ ಅಂದರೆ ಪರಮಾತ್ಮನಲ್ಲಿ ವಿಶೇಷವಾದ ಭಕ್ತಿಯುಳ್ಳವರೇ ಶಶಿಮುಖ ಗೌರಿ ನಾಯಕನೇ ಚಂದ್ರಂತಹ ಮುಖವುಳ್ಳ ಪಾರ್ವತಿಯ ಸ್ವಾಮಿಯೇ ಕರುಣಾಳು ಆಗಿರುವಂತಹ ಶಿವನೇ ಭಸ್ಮವನ್ನು ಧರಿಸಿದಂತಹ ಶಿವನೇ ನಸು ನಗೆಯ ಮುಖವು ತೋರಿಸೋ ಶಂಕರನೇ ನಿನ್ನ ನಸು ನಗೆಯ ಮುಖವನ್ನು ನನಗೆ ತೋರಿಸಪ್ಪ ನೋಡಿ ಸಂತೋಷ ಪಡ್ತೇನೆ ಮನಸ್ಸಿನ ಚಾಪಲ್ಯ ಬಿಡಿಸೋ ಈ ಮನಸ್ಸು ಹೀಗೆ ಇದೆ ಇವತ್ತು ಇದು ಮುಗೀತು ಅಂದರೆ ಇನ್ನೊಂದು ಆಸೆ ಕೂತ್ಕೊಳ್ತೇವೆ ಅದು ಮುಗೀತು ಅಂದರೆ ಇನ್ನೊಂದು ಆಸೆ ಅದು ಲೈನಾಗಿ ಒಂದ್ರ ಹಿಂದೆ ಒಂದಿರುತ್ತೆ ಮಧ್ವ ಮುನಿ ಕೃಪಾ ಕವಚವ ತೊಡಿಸ ಶಬ್ದದ ಕಡೆ ಲಕ್ಷ ಕೊಡ್ರಿ ಮಧ್ವಾಚಾರ್ಯರು ಮಧ್ವಾಚಾರ್ಯರ ಕೃಪಾ ಕಟಾಕ್ಷ ನನ್ನ ಮೇಲೆ ಆಗುವಂತೆ ಮಾಡು ಅವರ ಕೃಪಾದೃಷ್ಟಿ ನನ್ನ ಮೇಲೆ ಬೀಳುವಂತೆ ಮಾಡು ಕ್ಷಣ ಕ್ಷಣದಲ್ಲಿ ಹರಿನಾಮನ ಉಣಿಸೋರು ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ಅಂತ ಹೇಳಿದಾರಲ್ಲ ಹಾಗೆ ನನ್ನ ಮನಸ್ಸು ಯಾವಾಗಲೂ ಪರಮಾತ್ಮನನ್ನು ಪ್ರತಿ ಕ್ಷಣಕ್ಕೆ ನೆನೆಸ್ತಾ ಇರಬೇಕು ದಿವ್ಯ ಘನ ವೈರಾಗ್ಯ ಭಾಗ್ಯ ಉಣಿಸೋರು ನೋಡ್ರಿ ಶ್ರೇಷ್ಠವಾಗಿರುವಂತಹ ವಿಶೇಷವಾದ ಆಸಕ್ತಿ ಆ ಪರಮಾತ್ಮನಲ್ಲಿ ಇರುವಂತೆ ಮಾಡು ಸಂಸಾರದಲ್ಲಿ ಹೋದಂಥ ಆಸಕ್ತಿಯನ್ನು ಮಾಡು ಹೋಗುವಂಥ ಆಸಕ್ತಿಯನ್ನು ಮಾಡು ಕನಸಿನಲ್ಲಿ ಮನಸ್ಸಿನಲ್ಲಿ ನೋಡ್ರಿ ಹರಿಯ ರೂಪ ಗುಣ ಕ್ರಿಯೆ ಇದೆ ನೆನಪಿರ್ಬೇಕು ಎಚ್ಚರಿದ್ದಾಗ ಮಲಗಿದಾಗ ಎಲ್ಲ ಸಮಯದಲ್ಲಿಯೂ ಆ ಪರಮಾತ್ಮನ ರೂಪ ಗುಣ ಕ್ರಿಯೆ ಇದೇ ನೆನಪಿರ್ಬೇಕು ನನ್ನ ಮನಸ್ಸಿಗೆ ಅಂತಹ ನೀನು ಪಾರ್ವತಿಗೆ ಆನಂದ ಕೊಟ್ಟವಂಥವನೇ ನೀನು ಈ ರೀತಿಯಾಗಿ ಕೊಟ್ಟು ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುನಿವೇಷವನ್ನು ತಾಳಿ ನೃಪಗೆ ಶ್ರೀ ವಿಷ್ಣುವಿನ ಕತೆ ಅರುಹಿದೆ ಶುಕಾಚಾರ್ಯನಾಗಿ ರುದ್ರದೇವರೇ ಶುಕಾಚಾರ್ಯರು ಶುಕಾಚಾರ್ಯ ಮುನಿವೇಷವನ್ನು ತಾಳಿ ನೃಪಗೆ ಪರೀಕ್ಷಿತ ರಾಜನಿಗೆ ಮಹಾಭಾಗವತನ ಹೇಳಿದಪ್ಪ ನೀನು ಸದ್ಗತಿಯ ಮಾರ್ಗವನ್ನು ತೋರಿಸಿ ಅವನಿಗೆ ಸದ್ಗತಿಗೆ ಕಳಿಸಿದೆ ನಿನ್ನಂತಹ ಸಮುದ್ರರು ಮತ್ತೆ ಯಾರೂ ಇಲ್ಲ ಅಂತಹ ಗುಣನಿಧಿಯಾಗಿರುವಂತಹ ಪರಮಾತ್ಮನ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮನ ಧ್ಯಾನವನ್ನು ನನಗೆ ಕೊಟ್ಟು ಸಂತೈಸಪ ಷಣ್ಮುಖ ಗಣಪ ಷಣ್ಮುಖ ಅಂತ ಹೇಳ್ತಾರೆ ಗಣಪ ಮತ್ತು ಷಣ್ಮುಖನ ತಂದೆಯಾಗಿರುವಂತಹ ಹೇ ರುದ್ರದೇವರೇ ಗುಣ ಸಮುದ್ರನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಆ ಪರಮಾತ್ಮನ ಧ್ಯಾನ ಯಾವಾಗಲೂ ನನ್ನ ಮನಸ್ಸಿನಲ್ಲಿರಬೇಕು ಹಗಲು ರಾತ್ರಿ ಎದ್ದಾಗ ಮಲಗಿದಾಗ ಕೂತಾಗ ನಿಂತಾಗ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರುವಂತೆ ಮಾಡಪ್ಪ ಮನೋಭಿಮಾನಿ ದೇವತೆ ಹೇಳಿ ಪ್ರಾರ್ಥನೆ ಇದ್ದಾರೆ ಇನ್ನೂ ರುದ್ರ ಬಹಳಷ್ಟು ಇದೆ ಇದನ್ನು ನೆನಪಿಟ್ಟುಕೊಂಡು ರುದ್ರಾಂತರ್ಗತನಾಗಿರುವಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬೇಕು ಈ ತಾರತಮ್ಯವನ್ನು ನನಗೆ ತಿಳಿಸಿಕೊಟ್ಟು ತಾರತಮ್ಯ ಅನುಸಾರವಾಗಿ ನೀನು ಸರ್ವೋತ್ತಮ ವಾಯು ಜೀವೋತ್ತಮ ಉಳಿದ ದೇವತೆಗಳ ಕಕ್ಷೆಯನ್ನು ಸರಿಯಾಗಿ ತಿಳಿದುಕೊಂಡು ಎಲ್ಲ ದೇವತೆಗಳ ಅನುಗ್ರಹ ನಮಗೆ ಬೇಕು ಅದರಲ್ಲಿ ಮನೋಭಿಮಾನಿಯಾಗಿರುವಂತಹ ರುದ್ರದೇವರ ಅನುಗ್ರಹ ಪಾರ್ವತಿಪತಿಯಾಗಿರುವಂತಹ ರುದ್ರದೇವರ ಅನುಗ್ರಹ ಬೇಕು ಅಂತಹ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ ಇನ್ನೂ ಬಹಳಷ್ಟು ಪದ್ಯಗಳಿವೆ ಇವತ್ತು ಎಷ್ಟು ಹೇಳಿ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ